ನಮಸ್ಕಾರ ಬಾಸೋ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರೆ ಸಾಗರ್ ಸ್ಟೋರಿ ಶುಭೋದಯ ಮಾಮ್ ಎಲ್ಲರಿಗೂ ಶನಿವಾರ ಡಬಲ್ ಲೆಟರ್ ಪ್ರೀ ಶೋಗೆ ಎಲ್ಲರಿಗೂ ಸ್ವಾಗತ ಮಾಮ್ ಎರಡು ಮ್ಯಾಚ್ ಪ್ರಿವ್ಯೂನ ಇದು ಒಂದೇ ವಿಡಿಯೋದಲ್ಲಿ ನಾವು ಮುಗಿಸ್ಬಿಡೋಣ ಸೊ ಮೊದಲನೇ ಮ್ಯಾಚ್ ನಡೀತಾ ಇದೆ ಗೊತ್ತಿರೋ ಹಾಗೆ ಎಲ್ ಎಸ್ ಜಿ ವರ್ಸಸ್ ಗುಜರಾತ್ ಟೈಟನ್ಸ್ ಒಂಥರ ಪಾಂಡ್ಯ ಮತ್ತೆ ರಾಹುಲ್ ಅಣ್ಣ ಇಬ್ಬರು ಒಂಥರ ಕುಚಿಕುಗಳ ಮಧ್ಯೆ ನಡೀತಾ ಇರುವಂತಹ ಮ್ಯಾಚ್ ಸೊ ಅಲ್ಟಿಮೇಟ್ಲಿ ವಿನರ್ ಯಾರಾಗ್ತಾರೆ ಅಂತ ಕಾದು ನೋಡ್ಬೇಕಷ್ಟೇ ಸೆಕೆಂಡ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡೀತಾ ಇದೆ ಗುರು ಮೊದಲನೇ ಮ್ಯಾಚ್ ಮೂರುವರೆ ಮ್ಯಾಚ್ಗೆ ಬಂತು ಅಂತಂದ್ರೆ ಸೊ ಎಲ್ಲ ಡೀಟೇಲ್ ಆಗಿ ನೋಡ್ಬೋಣ ಏನೇನು ಆಗ್ಬೋದು ಪ್ರೆಡಿಕ್ಷನ್ ಎಲ್ಲ ಹೇಳ್ಬಿಡ್ತೀನಿ ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಗಂಟೆ ಹೊಡೀರಿ ಜೊತೆಗೆ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಲ್ಲಿ ಮ್ಯಾಚ್ ಅಪ್ಡೇಟ್ಸು ಜೊತೆಗೆ ಫ್ಯಾಂಟಸಿ ಟೀಮ್ ಎಲ್ಲ ಬರ್ತಾ ಇರತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟು ತಿನ್ಬೇಕಾದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು ಸೊ ಮ್ಯಾಟ್ರಿಗೆ ಬಂದ್ಬಿಡೋಣ ಗುರು ಎಲ್ಲಾಗ್ತಿದೆ ಮ್ಯಾಚು ಮೊದಲನೇ ಮ್ಯಾಚು ಲಕ್ನೋವಲ್ಲಿ ಈ ಮ್ಯಾಚು ಆಗ್ತಾ ಇದೆ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ 158 ಇದೆ ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 141 ಇದೆ ಆಗಿರುವಂತಹ ಮೂರು ಮ್ಯಾಚಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು ಎರಡು ಮ್ಯಾಚ್ನ ಗೆದ್ದಿದ್ದಾರೆ ಬ್ಯಾಟಿಂಗ್ ಫಸ್ಟ್ ಆಡಿರೋರು ಒಂದು ಮ್ಯಾಚ್ನ ಗೆದ್ದಿದ್ದಾರೆ ಸೊ ಇಲ್ಲಿ ಆಕ್ಚುಲಿ ಬ್ಯಾಟಿಂಗ್ ಫಸ್ಟ್ ಆಡಿದವರೇ ಒಂಥರ ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ಬೇಕು ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂತ ಸೊ ಈ ಪಿಚ್ಚಲ್ಲಿ ಸಿಕ್ಕಾಪಡೆ ಮ್ಯಾಚ್ ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು ಸ್ಟ್ರಗಲ್ ಮಾಡಿದರೆ ಬಟ್ ಆಗಿರುವಂಥ ಮೂರು ಮ್ಯಾಚಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು ಗೆದ್ದಿರೋದ್ರಿಂದ ಆಬ್ವಿಯಸ್ಲಿ ಬೌಲಿಂಗ್ ಮಾಡೋದಕ್ಕೆ ನೋಡುತ್ತೆ ಅಲ್ಲಿ ಡ್ಯೂ ಫ್ಯಾಕ್ಟರ್ ಸಿಕ್ಕಾಪಟ್ಟೆ ಬರುತ್ತೆ ಲಕ್ನೋವಲ್ಲಿ ಸೊ ಅದರಿಂದ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಈ ವಿಕೆಟು ಅಂತ ಹೈ ಸ್ಕೋರಿಂಗ್ ಆಗುತ್ತೆ ಅಂತಲ್ಲ ಸೊ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡಿದ್ರೆ ಅರ್ಥ ಮಾಡ್ಕೋಬಹುದು ಯಾವ ಥರ ಆಗುತ್ತೆ ಅಂತ ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ ಅಷ್ಟೇ 197 ಹೊಡೆದಿರೋ ಲಕ್ನೋವರು ಸೊ ಅದೇ ಒಂಥರ ಹೈಯೆಸ್ಟ್ ಅಂತ ಹೇಳಬೇಕು ಸೊ ಅದಾದ್ಮೇಲೆ ಯಾವುದೇ ಹೈ ಸ್ಕೋರಿಂಗ್ ಆಗಿಲ್ಲ ಈ ವೆನ್ಯೂಲಿ ನೋಡೋಣ ಈ ಮ್ಯಾಚ್ ಹೈ ಸ್ಕೋರಿಂಗ್ ಆಗುತ್ತಾ ಅಥವಾ ಲೋ ಸ್ಕೋರಿಂಗ್ ಆಗುತ್ತಾ ಅಂತ ಲಾಸ್ಟ್ ಎರಡು ಮ್ಯಾಚ್ ನೋಡ್ತು ಅಂದ್ರೆ ಯಾಕೋ ಲೋ ಸ್ಕೋರಿಂಗ್ ಆಗುತ್ತೆ ಅಂತ ಅನ್ನಿಸ್ತದೆ ಈ ರಿಪೀಟೇಷನ್ ಆಗುತ್ತೆ ಅಂತ ಕಾಣಿಸ್ತದೆ ಕಾದು ನೋಡೋಣ ಗುರು ಹೈ ಸ್ಕೋರಿಂಗ್ ಮ್ಯಾಚ್ ನೋಡ್ಬಿಟ್ಟು ಸುಮಾರು ದಿನ ಆಗೋಗ್ಬಿಡಿದ್ವಿ ಇವತ್ತು ಹೈ ಸ್ಕೋರಿಂಗ್ನ ಎಕ್ಸ್ಪೆಕ್ಟ್ ಮಾಡಿದೀನಿ ಎರಡು ಮ್ಯಾಚ್ ಒಂದು ಮ್ಯಾಚ್ ಆದ್ರೂ ಒಂದು ಅಜ್ಜಿ 200 ಮೇಲೆ ಹೋಗ್ಲಿ ಅಂತ ಅನ್ಕೊಂತಿದೀವಿ ಕಾದು ನೋಡೋಣ ಏನಾಗುತ್ತೆ ಅಂತ ಸೊ ಈ ಮ್ಯಾಚ್ ವಿಚಾರಕ್ಕೆ ಬಂತು ಅಂದ್ರೆ ಪ್ರಿಡಿಕ್ಷನ್ ವಿಚಾರಕ್ಕೆ ಪ್ರಾಬಬಲ್ ಪ್ಲೇಯಿಂಗ್ ಲೆವೆಲ್ ನೋಡ್ತಾ ಇರ್ಬೋದು ಯಾವ ತರ ಇರಬಹುದು ಅಂತ ಸೊ ಎರಡು ಟೀಮ್ ಕೂಡ ಇನ್ಫ್ಯಾಕ್ಟ್ ಲಕ್ನೋ ಅವರು ಒಂದು ಮ್ಯಾಚ್ನ ಗೆದ್ಬಿಟ್ಟು ಬರ್ದಿರೋ ಗುಜರಾತ್ ಟೈಟನ್ಸ್ ಅವರು ಒಂದು ಲಾಂಗ್ ಗ್ಯಾಪ್ನ ತಗೊಂಡು ಒಂದು ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇದ್ದಾರೆ ಸೊ ಗುಜರಾತ್ ಟೈಟನ್ಸ್ ಅವರು ಅವರ ಆರನೇ ಮ್ಯಾಚ್ನ ಆಡಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಏಳನೇ ಮ್ಯಾಚ್ನ ಆಡಿದ್ರೆ ಆಫ್ ಆಫ್ ದ ಫೇಸ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಲಕ್ನೋ ಏನಾದ್ರು ಗೆದ್ರು ಅಂತಂದ್ರೆ ಟಾಪ್ ಅಲ್ಲೇ ಉಳ್ಕೊಂತಾರೆ ಅಥವಾ ಗುಜರಾತ್ ಟೈಟನ್ಸ್ ಏನಾದ್ರು ಗೆದ್ರು ಅಂದ್ರೆ ಅವ್ರು ಮೇಲ್ಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ ಸೊ ನನಗೇನೋ ಇವತ್ತು ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಮಾಮ್ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಈ ಮ್ಯಾಚ್ನ ಗೆಲ್ತಾರೆ ಅಂತ ಬಟ್ ಒಂಥರ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ಬಿಡ್ಬೇಕು ಗುಜರಾತ್ ಟೈಟನ್ಸ್ ಅವ್ನು ಅಜ್ಜಿ ಚೇಸಿಂಗ್ ಸಿಗಬಾರ್ದು ಗುರು ಚೇಸಿಂಗ್ ಸಿಕ್ತು ಅಂದರೆ 100% ಹೊಡಿತಾರೆ ಬಟ್ ಇವ್ರಿಗೆ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಸಿಕ್ತು ಅಂತ ಅಂದರೆ ಆಬ್ವಿಯಸ್ಲಿ ಮ್ಯಾಚ್ ಲಕ್ನೋ ಸೂಪರ್ ಜೈಂಟ್ಸ್ ಅವರ ಕೈಯಲ್ಲೇ ಇರುತ್ತೆ ಅಂತ ಹೇಳ್ಬೇಕು ಬಟ್ ಸೈಕೊಲಾಜಿಕಲ್ ಅಡ್ವಾಂಟೇಜು ಈ ವೆನ್ಯೂಲಿ ಬ್ಯಾಟಿಂಗ್ ಫಸ್ಟ್ ಆದವ್ರಿಗೆ ಇರೋದ್ರಿಂದ ಹೇಳೋದಕ್ಕಾಗೋದಿಲ್ಲ ಏನಾಗುತ್ತೆ ಅಂತ ಬಟ್ ನನ್ನ ಪ್ರಿಡಿಕ್ಷನ್ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಮ್ಯಾಚ್ನ ಗೆಲ್ತಾರೆ ಬಟ್ ಕೆ ಎಲ್ ರಾಹುಲ್ ಅವರು ಅವ್ರ ಅಗ್ರೆಸಿವ್ ಬ್ಯಾಟ್ ಆಫ್ ಇನ್ನಿಂಗ್ಸ್ನ ಆಡಲೇಬೇಕು ಗುರು ಟುಕು ಟುಕು ಎಲ್ಲ ಆಡೋದಕ್ಕೆ ಹೋಗ್ಬಾರ್ದು ಅದೇ ಕೆವಿನ್ ಪೀಟರ್ಸನ್ ಅವ್ರು ಹೇಳಿದ್ರಲ್ಲ ಪವರ್ ಪ್ಲೇಲಿ ಕೆ ಎಲ್ ರಾಹುಲ್ ಬ್ಯಾಟಿಂಗ್ ನೋಡೋದಕ್ಕೆ ಕಳುವು ಬರುತ್ತೆ ಗುರು ನನಗೆ ಅಂತ ಸೊ ಆ ಥರ ಹೇಳಬೇಕಾಗುತ್ತೆ ಸ್ನೇಹ ಕೆ ಎಲ್ ರಾಹುಲ್ ಅವ್ರ ಮುಂಚೆ ಏನು ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಇನ್ನಿಂಗ್ಸ್ ಇತ್ತು ಸೊ ಅದನ್ನ ಆಡಲೇಬೇಕು ಹೌದು ಕ್ಯಾಪ್ಟನ್ಸಿ ಪ್ರೆಷರ್ ಇರ್ಬೋದು ಕ್ಯಾಪ್ಟನ್ಸಿ ಪ್ರೆಷರ್ ಇರ್ಬೋದು ಬಟ್ ಅದನ್ನು ಕೂಡ ಇವ್ರ ಅಗ್ರೆಸಿವ್ ಇನ್ನಿಂಗ್ಸ್ನ ಆಡಲೇಬೇಕು ಗೆಲ್ಲಬೇಕು ಅಂತ ಅಂದರೆ ಸೊ ಕಾದು ನೋಡೋಣ ಏನು ಆಗುತ್ತೆ ಅಂತ ಫಸ್ಟ್ ಮ್ಯಾಚು ಸೆಕೆಂಡ್ ಮ್ಯಾಚ್ ವಿಚಾರಕ್ಕೆ ಬಂದ್ಬಿಡೋಣ ಗುರು ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ವಾಂಕೇಡೆಯಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನೋಡ್ತಾ ಇರ್ಬೋದು ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇದ್ರದ್ದು ಯಾವ ಥರ ಇದೆ ಅಂತ 172 ಇದೆ 173 ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ಇದೆ ಆಗಿರುವಂಥ ಎರಡು ಮ್ಯಾಚಲ್ಲಿ ಎರಡು ಮ್ಯಾಚ್ ಗೆದ್ದಿರೋರು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಸೊ ಅದರಿಂದ ಆಬ್ವಿಯಸ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡೋದಕ್ಕೆ ನೋಡ್ತಾ ಇರ್ತಾರೆ ಎಲ್ಲರೂ ಆಬ್ವಿಯಸ್ಲಿ ಗೊತ್ತಿರೋ ಟಾಸ್ ಗೆದ್ದ ತಕ್ಷಣ ಬೌಲಿಂಗ್ 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 ಅಂತಾರೆ ಸೊ ಇವರು ಕೂಡ ಬೌಲಿಂಗ್ ಅಂತಾರೆ ಅಷ್ಟೇ ಅದರಲ್ಲಿ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಹೆಡ್ ಟು ಹೆಡ್ ವಿಚಾರಕ್ಕೆ ಬಂತು ಅಂತಂದ್ರೆ ಗುಜರಾತ್ ವರ್ಸಸ್ ಲಕ್ನೋ ಫಸ್ಟ್ ಮ್ಯಾಚ್ ಹೇಳ್ತಾ ಇರೋದು ಎರಡಕ್ಕೆ ಎರಡು ಮ್ಯಾಚ್ನು ಗೆದ್ದಿದ್ದಾರೆ ಅಂದ್ರೆ ಲಾಸ್ಟ್ ಸೀಸನ್ ಆದಂತ ಎರಡಕ್ಕೆ ಎರಡು ಮ್ಯಾಚ್ ಕೂಡ ಗುಜರಾತ್ ಅವರು ಗೆದ್ದಾರೆ ಇನ್ನ ಲಕ್ನೋ ಅವರು ರಿಜಿಸ್ಟರ್ ಮಾಡಿಲ್ಲ ಗೆಲುವಿನ ಸ್ಟ್ರೀಕ್ನ ಇವ್ರ ಮೇಲೆ ಸೊ ಇವತ್ತು ರಿಜಿಸ್ಟರ್ ಮಾಡ್ತಾರೆ ಅಂತ ಅನ್ನಿಸಿದ್ರು ನನಗೆ ಸೊ ಇವ್ರದ್ದು ಬಂತು ಅಂದ್ರೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ 29 ಮ್ಯಾಚ್ ನಡೆದಿರೋದು 15 ಮ್ಯಾಚ್ ಗೆದ್ದಿರೋದು ಮುಂಬೈ 14 ಮ್ಯಾಚ್ನ ಗೆದ್ದಿರೋ ಪಂಜಾಬ್ ಆಲ್ಮೋಸ್ಟ್ ಒಂಥರ ಈಕ್ವಲ್ ಆಗಿ ಸ್ಟ್ರೀಕ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇವತ್ತು ಯಾರು ಡಾಮಿನೇಟ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು ಮ್ಯಾಮ್ ಸೊ ಮುಂಬೈ ಇಂಡಿಯನ್ಸ್ ಅವರು ಹ್ಯಾಟ್ರಿಕ್ ಗೆದ್ಬಿಟ್ಟು ಬರ್ತಾ ಇದ್ದಾರೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಸೋತ್ಬಿಟ್ಟು ಬರ್ತಿದ್ದಾರೆ ನಮ್ಮ ಆರ್ ಸಿ ಬಿ ಮೇಲೆ ಸೊ ಮುಂಬೈ ಇಂಡಿಯನ್ಸ್ ಅಂತೂ ಫುಲ್ ಒಂಥರ ಫ್ಲೋ ಅಲ್ಲೇ ಕಾಣಿಸ್ತಾ ಇದ್ದಾರೆ ಸೊ ನನಗೆ ಅನ್ನಿಸ್ತಾ ಇದೆ ಇವತ್ತೇನೋ ಮುಂಬೈ ಇಂಡಿಯನ್ಸ್ ಅವರು ಮತ್ತೆ ಅವರ ಗೆಲುವಿನ ಪತಾಕೆಯನ್ನು ಎತ್ತು ಹಿಡಿತಾರೆ ಅಂತ ಪಂಜಾಬ್ ಕಿಂಗ್ಸ್ಗೆ ಒಂಥರ ಕ್ಯಾಪ್ಟನ್ದು ಅಂದರೆ ಶಿಖರ್ ಧವನ್ ಅವರ ಆಬ್ಸೆನ್ಸ್ ಎದ್ದು ಕಾಣ್ತಾ ಇದೆ ಅವರು ಇವತ್ತು ಕೂಡ ಪ್ರಾಬಬ್ಲಿ ಆಡದೇ ಇರಬಹುದೇನೋ ಗೊತ್ತಿಲ್ಲ ಸೊ ಆಡಲಿ ಅಂತಲೇ ಅನ್ಕೊಳ್ಳೋಣ ಬಟ್ ಅವರಿಗೆ ಒಂಥರ ಏನೋ ಒಂಥರ ಸೈಕ್ ಆಗೋಗ್ಬಿಟ್ಟಿದ್ರೆ ಅಂತ ಹೇಳ್ಬೇಕು ಪಂಜಾಬ್ ಕಿಂಗ್ಸ್ ಅವರು ಶಿಖರ್ ಧವನ್ ಅವರು ಇಲ್ಲೇ ಇರೋದ್ರಿಂದ ಬಟ್ ಆದರೂ ಅವರ ಬೌಲಿಂಗ್ ಯೂನಿಟ್ ಸಕತ್ತಾಗಿನೇ ಇದೆ ಬೌಲಿಂಗ್ ಸಕತ್ತಾಗಿ ಮಾಡಿರೋಣ ಆರ್ ಸಿ ಬಿ ಮೇಲೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ
ಲಕ್ನೋ ಗೆಲ್ತಾರ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಮುಂಬೈ ಇಂಡಿಯನ್ಸ್ ಗೊತ್ತಿರೋದೇ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ಇದ್ರ ಬಗ್ಗೆ ಏನು ಅಷ್ಟೊಂದೇನು ಹೇಳೋ ಅಂತ ಅಗತ್ಯತೆನಿಲ್ಲ, ಇಲ್ಲ ಅಷ್ಟೊಂದೇನು ಚೇಂಜಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದೇ ಶಿಖರ್ ಧವನ್ ಅವರು ಬಂದರು ಅಂತಂದರೆ ಒಂದು ಪ್ರಾಬಬಲ್ ಚೇಂಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ ಪಂಜಾಬ್ ಕಿಂಗ್ಸ್ ಕಡೆ ಕೂಡ ಅಷ್ಟೇ. ಸೊ ಇನ್ನೇನು ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? ಏನು ಅಷ್ಟೊಂದು ಹೇಳಿ ಜಾಸ್ತಿ ಎಲ್ಲ ಏನು ಎಳ್ದು ಕುಯ್ದು ಎಲ್ಲ ಮಾಡುವಂತ ಅಗತ್ಯತೆ ಇಲ್ಲ, ಮ್ಯಾಚ್ ಆಗುತ್ತೆ, ಮ್ಯಾಚ್ನ ಪೀಸಾಗಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ತಲೆ ಜಾಸ್ತಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಪ್ರಿಡಿಕ್ಷನ್ ವಿಚಾರದಲ್ಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ವಿಡಿಯೋಸ್ ತಾರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಬಾ.